ಹಲೋ, ನಮಸ್ಕಾರ ವೀಕ್ಷಕರೇ, ಉದಯವಾಣಿಯಲ್ಲಿ ನಿಮಗೆ ಸ್ವಾಗತ. ಕೊರೋನಾ ಅನ್ನುವಂತ ಮಹಾಮಾರಿ ಯಾವಾಗ ನಮ್ಮ ಪ್ರಪಂಚಕ್ಕೆ ಕಾಲಿಡ್ತು ಅಲ್ಲಿಂದ ಎಲ್ಲರ ಬದುಕು ಒಂಥರ ಅತಂತ್ರವಾಗಿದೆ. ಇವತ್ತು ನಾವು ಮಾತಾಡೋದಕ್ಕೆ ಹೊರಟಿರೋದು ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ. ಕೊರೋನಾ ಬಂದ ನಂತರ ಚಿತ್ರರಂಗದ ಪರಿಸ್ಥಿತಿ ಏನಾಯ್ತು ಅನ್ನೋದು ಹೆಚ್ಚು ಕಡಿಮೆ ನಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರ. 2020 ಅಕ್ಟೋಬರ್ ತಿಂಗಳಿಗೆ ಕನ್ನಡ ಚಿತ್ರರಂಗ ಸ್ವಲ್ಪ ಟೇಕ್ ಆಫ್ ಆಗ್ಲಿಕ್ಕೆ ಶುರುವಾಯ್ತು. ಒಳ್ಳೊಳ್ಳೆ ಸಿನಿಮಾಗಳು ಬಂತು, ಪಗರು ಅಂತ ಸಿನಿಮಾ ಬಂತು, ರಾಬರ್ಟ್ ಸಿನಿಮಾ ಬಂತು. ಸ್ಪೆಷಲಿ ರಾಬರ್ಟ್ ಎಲ್ಲ ಬರುವಷ್ಟು ಹೊತ್ತಿಗೆ ಕನ್ನಡ ಚಿತ್ರರಂಗಕ್ಕೆ ಅಂದ್ರೆ ಟಾಕೀಸಿಗೆ ಜನ ಬರ್ಲಿಕ್ಕೆ ಶುರು ಮಾಡಿದ್ರು. ಸಿನಿಮಾ ಟಾಕೀಸ್ ಆಕ್ಚುಲಿ ಫುಲ್ ಆಗೋದಕ್ಕೆ ಶುರು ಆಗಿದ್ದೇ ಸುಮಾರು ಡಿಸೆಂಬರ್ ಜಾನ್ವರಿ ತಿಂಗಳಿಂದ ಅಂತ ಹೇಳ್ಬೋದು. ಅಫ್ಕೋರ್ಸ್ ಅದಕ್ಕೆ ಬೇರೆ ಬೇರೆ ಕಾರಣಗಳು, ಸರ್ಕಾರ ರೆಸ್ಟ್ರಿಕ್ಷನ್ಸ್ ಗಳನ್ನ ಹಾಕಿತ್ತು, ಜನರಿಗೆ ಬರೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಕಷ್ಟ ಅಂತಂದ್ರೆ ಸ್ವಲ್ಪ ಹೆದರಿಕೆನೂ ಆಗ್ತಿತ್ತು. ಬಟ್ ಈ ರಾಬರ್ಟ್ ಚಿತ್ರದ ಸಕ್ಸಸ್ ನಂತರ ನಮ್ಮ ಕನ್ನಡ ಚಿತ್ರರಂಗ ಎಲ್ಲೋ ಒಂದ್ ಕಡೆ ಟೇಕ್ ಆಫ್ ಆಗ್ತಿದೆ ಅಂತ ಅನ್ಕೋಬೇಕಾದ್ರೇನೆ ಮತ್ತೆ ಈ ಸೆಕೆಂಡ್ ವೇವ್ ಅನ್ನೋದು ಬಂದು ಚಿತ್ರರಂಗದ ಚಟುವಟಿಕೆಗಳೆಲ್ಲ ಸಂಪೂರ್ಣ ಸ್ತಬ್ಧವಾಗಿ ಹೋಗ್ಬಿಟ್ಟಿದೆ. ಇದ್ರ ಸುತ್ತ ಬದುಕನ್ನ ಕಟ್ಕೊಂಡವರು ಸಾಕಷ್ಟು ಜನ ಇದ್ದಾರೆ. ಸೊ ಒಟ್ಟಾರೆ ನಮ್ಮ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹೇಗಿದೆ, ಮುಂದೆ ಏನಾಗ್ಬೋದು, ಈ ಅನಿಶ್ಚಿತತೆ ಏನಿದೆ, ಈ ಆಶಾವಾದದ ಬದುಕಿಗೆ ನಾವು ಯಾವಾಗ ತೆರೆದುಕೊಳ್ಬಹುದು, ಇದೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬೆಂಗಳೂರಿನಿಂದ ಉದಯವಾಣಿ ಮತ್ತೆ ರೂಪತಾರದ ಸಿನಿಮಾ ವಿಭಾಗದ ಮುಖ್ಯಸ್ಥರಾದಂತಹ ರವಿ ಪ್ರಕಾಶ್ ರೈ ಅವರು. ಬದಲಾದ ಸ್ಥಿತಿಗತಿಯಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಯಾವ ಕಡೆ ಸಾಗ್ತಾ ಇದೆ, ಇದು ಉದಯವಾಣಿ ಕಾಳಜಿ ಏನಂತೀರಿ ಇದ್ರ ಬಗ್ಗೆ? ಸರ್, ಆಕ್ಚುಲಿ ಕೊರೋನಾ ಬಂದ ನಂತರ ಕನ್ನಡ ಚಿತ್ರರಂಗ ಸ್ಥಿತಿ ತುಂಬಾ ಬದಲಾಗಿದೆ. ಯಾಕಂದ್ರೆ ತುಂಬಾ ಕನಸು ಕಟ್ಕೊಂಡು ಬಂದವರು ಮತ್ತೆ ಆಲ್ರೆಡಿ ಕನಸಿನೊಂದಿಗೆ ಬದುಕ್ತಾ ಇರೋರಿಗೆ ತುಂಬಾ ಕಷ್ಟ ಆಗಿದೆ. ಯಾಕಂದ್ರೆ ಮುಖ್ಯವಾಗಿ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆ ಆದ್ರೆ ಸಿನಿಮಾನೇ ನಂಬ್ಕೊಂಡು ಬದುಕ್ತಾ ಇದ್ದಂತ ಸಾವಿರಾರು ಕಾರ್ಮಿಕರು ಇದ್ದಾರೆ. ನಿಜ, ಕನ್ನಡ ಚಿತ್ರರಂಗದಲ್ಲಿ 15ಕ್ಕೂ ಹೆಚ್ಚು ಬೇರೆ ಬೇರೆ ಸಂಘ ಇದಾವೆ. ಅಂದ್ರೆ ನಿರ್ದೇಶಕ ಸಂಘ, ನೃತ್ಯ ನಿರ್ದೇಶಕರ, ಮೇಕಪ್, ಲೈಟ್ ಮ್ಯಾನ್, ಈ ತರದ ಒಂದು ಕಾರ್ಮಿಕ ಒಕ್ಕೂಟದಡಿ 15ಕ್ಕೂ ಹೆಚ್ಚು ಸಂಘಗಳಿವೆ. ಇದರಲ್ಲಿ 3,000ಕ್ಕೂ ಹೆಚ್ಚು ಮಂದಿ ಕಾರ್ಮಿಕರು ಇದ್ದಾರೆ. ಇವರಲ್ಲಿ ಏನಂದ್ರೆ ಡೇ ಟು ಡೇ ಆ ಶೂಟಿಂಗ್ ನಂಬ್ಕೊಂಡು ಬದುಕ್ತಾ ಇರೋರು. ಇವಾಗ ಅವ್ರಿಗೆ ಶೂಟಿಂಗ್ ಆದ್ರೆ ಕೆಲಸ ಸಿಗುತ್ತೆ, ಕಾಸು ಸಿಗುತ್ತೆ, ಜೀವನ ನಡೆಯುತ್ತೆ. ನಿಜ. ಆದ್ರೆ ಇವತ್ತಿನ ಸಿಚುವೇಶನ್ ಹೆಂಗಿದೆ ಅಂದ್ರೆ ಕೊರೋನಾ ನಂತರ ಶೂಟಿಂಗ್ ನಡೀತಾ ಇಲ್ಲ, ಅವ್ರ ಜೀವನ ಕಷ್ಟ ಆಗಿದೆ. ಕರೆಕ್ಟ್. ಆದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಟಾರ್ಗಳು ಅಥವಾ ಒಂದಷ್ಟು ಉದಾರ ಮನಸ್ಸಿನವರು ಸಹಾಯ ಮಾಡ್ತಾ ಇದಾರೆ. ಇದು ಎಷ್ಟು ದಿನ ಮಾಡಕ್ಕಾಗುತ್ತೆ? ಯಾಕಂದ್ರೆ ಇದೊಂದು ಅಸ್ಪಷ್ಟತೆ ಇದೆ, ಅನಿಶ್ಚಿತತೆ ಇದೆ. ಯಾಕಂದ್ರೆ ಮತ್ತೆ ಇಂಡಸ್ಟ್ರಿ ಓಪನ್ ಆಗುತ್ತೆ ಅನ್ನೋ ಕ್ಲಾರಿಟಿ ಇಲ್ಲ. ನಿಜ. ಲಾಸ್ಟ್ ಟೈಮ್ 1,000 ಕೋಟಿ ಹೆಚ್ಚು ನಷ್ಟ ಆಗಿದೆ ಇಂಡಸ್ಟ್ರಿಗೆ. ನಿಜ. 250 ಸಿನಿಮಾ ರಿಲೀಸ್ ಆಗ್ಬೇಕಿತ್ತು, ಬಟ್ ಲಾಸ್ಟ್ ಇಯರ್ ಆಗಿದ್ದು 80+ ರಿಲೀಸ್ ಆಗಿದೆ. ಸೊ ಸಿಚುವೇಶನ್ ಹೀಗಿರುವಾಗ ಚಿತ್ರರಂಗ ಮತ್ತೆ ಚೇತರಿಕೆ ತುಂಬಾ ಟೈಮ್ ತಗೊಳ್ಳೋ ಸಾಧ್ಯತೆ ಇದೆ. ಯಾಕಂದ್ರೆ ಸ್ಟಾರ್ಗಳ ಸಿನಿಮಾ ಲಿಸ್ಟ್ ರೆಡಿ ಇದೆ, ಹೊಸಬ್ರು ಕನಸು ಕಟ್ಕೊಂಡು ಮಾಡಿರೋ ಸಿನಿಮಾನು ರೆಡಿ ಇದೆ. ಆದ್ರೆ ಯಾವತ್ತು ರಿಲೀಸ್ ಆಗುತ್ತೆ, ರಿಲೀಸ್ ಆಗಿ ಜನ ಬರ್ತಾರ, ಜನ ಭಯ ಬಿಟ್ಟು ಬರಬೇಕು, ಥಿಯೇಟರ್ ಓಪನ್ ಆಗ್ಬೇಕು, ಥಿಯೇಟರ್ ಓಪನ್ ಆದ ತಕ್ಷಣ ಆಗಲ್ಲ, ಜನ ಥಿಯೇಟರ್ ಫಿಲ್ ಆಗ್ಬೇಕು, ಈ ತರದ ಎಲ್ಲ ಒಂದು ಸರ್ಕಲ್ ಅಂತಾರಲ್ಲ ಆ ತರದ ಸಮಸ್ಯೆಗಳು ಕೂತಿವೆ ಸರ್. ಇಡೀ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನ ಮನದ ಈ ಜೀವನಾಡಿ